ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಮಂತ್ರಿಗಳ ನಿರ್ದೇಶನದ ಮೇರೆಗೆ ನಾವು ಈ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಕರ್ನಾಟಕ ರಾಜ್ಯದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ತುಂಬಾ ಅನುಕೂಲ ಆಗ್ತಾ ಇದೆ ಸರ್, ತುಂಬಾ ಅನುಕೂಲ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಸರ್ಕಾರಕ್ಕೆ, ತುಂಬಾ ಧನ್ಯವಾದಗಳು. KSDC ಕರ್ನಾಟಕ ಗವರ್ಮೆಂಟ್ಗೆ ಖಂಡಿತ ಧನ್ಯವಾದ ಹೇಳಬೇಕು, ಮತ್ತೆ ಖುಷಿ ಆಗುತ್ತೆ ನಮಗೆ ಈ ತರ ಇವೆಂಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಕೌಶಲ ಅಭಿವೃದ್ಧಿ ನಿಗಮ ಆಯೋಜಿಸಿರುವ ಯುವ ಸಮೃದ್ಧಿ ಸಮ್ಮೇಳನ ಮತ್ತು ಬೃಹತ್ ಉದ್ಯೋಗ ಮೇಳಕ್ಕೆ ಸಾಗರೋಪಾದಿಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಹರಿತು ಬಂದರು. ಸೋಮವಾರ ಮತ್ತು ಮಂಗಳವಾರ ಆಯೋಜನೆಯಾಗಿರುವ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿರುವ ಸಾವಿರಾರು ಆಕಾಂಕ್ಷಿಗಳಲ್ಲಿ ಅನೇಕರು ವಿವಿಧ ಕಂಪನಿಗಳ ನೇಮಕ ಪತ್ರ ಪಡೆದು ಸಂಭ್ರಮಪಟ್ಟರು. ಮೇಳದ ಯಶಸ್ಸಿನ ಕುರಿತು ಮಾತನಾಡಿದ KSDC ಕಾರ್ಯನಿರ್ವಾಹಕ ನಿರ್ದೇಶಕ CR ಕೃಷ್ಣಕುಮಾರ್ ಹಲವು ಮಾಹಿತಿಗಳನ್ನು ಹಂಚಿಕೊಂಡರು. ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಮಂತ್ರಿಗಳ ಒಂದು ನಿರ್ದೇಶನದ ಮೇರೆಗೆ ನಾವು ಈ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಕರ್ನಾಟಕ ರಾಜ್ಯದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ಸರ್ಕಾರದ ವತಿಯಿಂದ. ಇದಕ್ಕೆ ನಾವು ಸುಮಾರು 617 ವಿವಿಧ ಕಂಪನಿಗಳು ಬಂದಿದ್ದಾವೆ. ಸುಮಾರು 36 ಸೆಕ್ಟ್ರು, IT ಸೆಕ್ಟರ್ ಇರ್ಬೋದು, ಹಾಸ್ಪಿಟಾಲಿಟಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಏರೋಸ್ಪೇಸ್ ಇರ್ಬೋದು, ಹೀಗೆ ವಿವಿಧ ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಅಪೆರಲ್ ಸೆಕ್ಟರ್ ಇರ್ಬೋದು, ಹೀಗೆ ಎಲ್ಲ ಸೆಕ್ಟರ್ಗಳಿಂದ ಕೂಡ ಬಂದಿದೆ. ಫಿನಾನ್ಸ್ ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಸೆಕ್ಟರ್ಗಳಿಂದ ಬಂದಿದ್ದಾವೆ. ಸುಮಾರು 138,000 ವೇಕೆನ್ಸಿಗಳಿಲ್ಲಿದೆ. 88,000 ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಆಲ್ರೆಡಿ. ನೀವು ನಿನ್ನೆ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಸುಮಾರು 22,000 ಹೆಚ್ಚು ಮಕ್ಕಳುಗಳು ಖುದ್ದು ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಾರೆ. ಇವತ್ತು ಕೂಡ 15,000 ಹೆಚ್ಚು ಮಕ್ಕಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಮುಖಾಂತರ ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಆ ಕಂಪ್ನಿಗಳಿಗೆ ರಿಕ್ವೈರ್ಮೆಂಟ್ ಪ್ರಕಾರ ಅವರಿಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ವಿಶೇಷವಾಗಿ ಏನಪ್ಪ ಅಂದರೆ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ, ಮೇ ಬಿ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಪೇಪರ್ಲೆಸ್ ಜಾಬ್ ಮೇಳವನ್ನು ಮಾಡಿದ್ದೀವಿ. 100% ಪೋರ್ಟಲ್ ಮುಖಾಂತರ ರಿಜಿಸ್ಟರ್ ಆಗಬೇಕು. ಕ್ಯಾಂಡಿಡೇಟ್ ಮತ್ತು ಇಂಡಸ್ಟ್ರಿಯನ್ನು ಮ್ಯಾಪಿಂಗ್ ಕೂಡ ಮಾಡ್ತಾ ಇದ್ದೀವಿ. ಸೊ ಯಾವ ಕ್ಯಾಂಡಿಡೇಟು ಬೇಸ್ಡ್ ಆನ್ ಹಿಸ್ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ಕಂಪ್ನಿಗೆ ಹೋಗಬೇಕು ಅಂತಲೂ ಒಂದು 10 ಕಂಪ್ನಿಗಳಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಬೇಸ್ಡ್ ಆನ್ ದಟ್ ದ ಇಂಟರ್ವ್ಯೂ ಹ್ಯಾಸ್ ಬಿನ್ ಕಂಡಕ್ಟೆಡ್ ಬೈ ದ ಎಂಪ್ಲಾಯರ್ಸ್. ಸೊ ಈ ಮಟ್ಟದಲ್ಲಿ ನಾವು ನಡೀತಾ ಇದ್ದೀವಿ. ಸೊ ನೀವೆಲ್ಲ ನೋಡ್ತಾ ಇದ್ದೀರಾ ಈ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ನ ನಾವು ಎಂಪ್ಲಾಯರ್ಗಿರ್ಬೋದು, ಕ್ಯಾಂಡಿಡೇಟ್ಗಿರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಸೊ ಎಲ್ಲ ವ್ಯವಸ್ಥೆಯನ್ನು ನಾವು ಅಚ್ಚುಕಟ್ಟಾಗಿ ಮಾಡಿಕೊಡೋದಕ್ಕೆ ಒಂದು ದೊಡ್ಡ ಮಟ್ಟದ ಪ್ರಯತ್ನವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಇಲ್ಲಿ ವಿಶೇಷವಾಗಿ ಇಲಾಖೆಯ ಸಚಿವರ ಒಂದು ನಿರ್ದೇಶನದ ಮೇರೆಗೆ ಮತ್ತು ಹಿರಿಯ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸುಮಾರು 4,000 ಹೆಚ್ಚು ಮಕ್ಕಳು ಶಾರ್ಟ್ ಲಿಸ್ಟ್ ಆಗಿದ್ದಾರೆ. 1,800 ಹೆಚ್ಚು ನೇರ ನೇಮಕಾತಿಗೆ ಆಗಿದೆ. ಇವತ್ತು ಕೂಡ ನೇರ ನೇಮಕಾತಿಗಳು ನಡೀತಾ ಇದೆ, ನೀವೇ ನೋಡ್ತಾ ಇದ್ದೀರಾ. ಸೊ ಇದೇನಾಗುತ್ತೆ, ಬೇಸ್ಡ್ ಆನ್ ದ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಅದು ರೌಂಡ್ 1, ರೌಂಡ್ 3 ಇಂಟರ್ವ್ಯೂಸ್ಗಳು ಕೂಡ ನಡೆಯುತ್ತೆ. ಪರ್ಟಿಕ್ಯುಲರ್ಲಿ IT ಸೆಕ್ಟರ್ಸ್ ಇರ್ಬೋದು, ಟೆಕ್ನಿಕಲ್ ಸೆಕ್ಟರ್ಸ್ಗಳಲ್ಲಿ ನಂಬರ್ ಆಫ್ ಇಂಟರ್ವ್ಯೂ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಕೆಲಸ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಖಂಡಿತವಾಗೂ ಏನು ಇವತ್ತು ಒಂದು 50,000 ಜನ ಮಕ್ಕಳು ನಾವು ಖಂಡಿತವಾಗೂ ಇಂಟರ್ವ್ಯೂನಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಭಾಗಶಃ ಒಂದು 50-50% ಹೆಚ್ಚು ಮಕ್ಕಳುಗಳಿಗೆ ಕೆಲಸ ಕೊಡಿಸುವಂಥ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ. ಅದು ಕಂಪನಿಗಳ ಮೇಲೆ ರೌಂಡ್ಸ್ ಮೇಲೆ ನಡೆಯುತ್ತೆ. ಅದ್ರ ಜೊತೆಗೆ ನೇರವಾಗಿ ನೇಮಕಾತಿಗಳು ನಡೀತಾ ಇದೆ. ಉದಾಹರಣೆ ಫಾಕ್ಸ್ಕಾನ್ ಇರ್ಬೋದು, ಆಮೇಲೆ ವಿಸ್ಟ್ರಾನ್ ಇರ್ಬೋದು, ಟೊಯಾಟಾ ಇರ್ಬೋದು. ಸೊ ಈ ರೀತಿ ವಿವಿಧ ಕಂಪನಿಗಳು ಕೂಡ ನೇರವಾಗೂ ಕೂಡ ಹೈರಿಂಗ್ ಕೂಡ ಮಾಡ್ತಾ ಇದ್ದಾರೆ. ಮೊದಲ ದಿನಕ್ಕಿಂತ ಎರಡನೇ ದಿನ ಜನರ ಪ್ರಮಾಣ ಕಡಿಮೆಯಾಗಿತ್ತಾದರೂ ವಿವಿಧ ಕಂಪನಿಗಳ ಕೌಂಟರ್ಗಳು ತುಂಬಿದ್ದವು. ರಾಜ್ಯದ ಮೂಲ ಮೂಲೆಯಿಂದ ಬಂದ ಯುವ ಜನರು ಉದ್ಯೋಗ ಪಡೆದುಕೊಂಡು ಖುಷಿಯನ್ನ ಹಂಚಿಕೊಂಡರು. ನಾನು ITI ಮುಗಿಸಿದ್ದೇನೆ, 2 ವರ್ಷದ ಕೆಲಸ ಸಿಕ್ಕಲ್ಲ ಇಲ್ಲಿ ನನಗೆ. ನಾನು ಮೊನ್ನೆ ಯೂಟ್ಯೂಬಲ್ಲಿ ನೋಡಿದ್ದೆ, ಯೂಟ್ಯೂಬಲ್ಲಿ ನೋಡಿಬಿಟ್ಟು ಕೌಶಲ ಅಭಿವೃದ್ಧಿ ತರಬೇತಿ ಇದೆ ಅಂತಂದು ಬೆಂಗಳೂರಲ್ಲಿ ಬಂದಿತ್ತು. ರಿಜಿಸ್ಟ್ರೇಷನ್ ಮಾಡಿಸಿದ್ದು ಮೊದಲೇ, ಒಂದು 2 ದಿನ ಮುಂಚೆಕ್ಕೆ ನಾನು ಬಂದುಬಿಟ್ಟು ಇಲ್ಲಿ ಅಪ್ಲೈ ಮಾಡಿದ್ದೆ ಸರ್. ನಿನ್ನೆ ಉದ್ಯೋಗಗಳಿಂದ ಸಂತೋಷ. ನಾನು ಸುಮಾರು 5-6 ಕಂಪನಿ ನಿನ್ನೆನೂ ಬಂದಿದೆ, ಇವತ್ತು ಬಂದಿದ್ದೀನಿ. ನಿನ್ನೆ ಬಂದಿದ್ದಕ್ಕೆ 5 ಕಂಪನಿಗೆ ಅಪ್ಲೈ ಮಾಡಿದೆ, ಎಲ್ಲೂ ಅಷ್ಟೊಂದು ಸಿಕ್ಕಿಲ್ಲ. ಆದರೆ ಮನ್ಸು ಬಿಡದಿರೆ ಇವತ್ತು ಬಂದೆ. ಇವತ್ತು ಬಂದಿದ್ದಕ್ಕೆ ನಮಗೆ ಪೂಜಾಯ ಸೆಕ್ಯುರಿಟಿ ಸರ್ವಿಸಸ್ಸಲ್ಲಿ ಅಕೌಂಟೆಂಟ್ ಎಕ್ಸಿಕ್ಯೂಟಿವ್ ಆಗಿ ನನಗೆ ಕೆಲಸ ಸಿಕ್ಕಿದೆ ಇಲ್ಲಿ. ತುಂಬ ತುಂಬ ಅನುಕೂಲ ಆಗ್ತಾ ಇದೆ ಸರ್, ತುಂಬ ಅನುಕೂಲ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಸರ್ಕಾರಕ್ಕೆ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಾನು BCOM ಮುಗಿಸಿದ್ದೀನಿ, ಎಲ್ಲ ಕಡೆ ಕೆಲಸ ಹುಡುಕಿದೆ, ಆದರೆ ಸಿಗಲಿಲ್ಲ. ನೌಕರಿಯಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ, ಸಿಗಲಿಲ್ಲ. ಈ KSDC ಇಂದ ನನಗೆ ಕೆಲಸ ಸಿಕ್ಕಿದೆ ಇವಾಗ. ಸೊ ಅದಕ್ಕೋಸ್ಕರ ಥ್ಯಾಂಕ್ಫುಲ್ ಆಗಿದ್ದೀನಿ.
ನಾವು 1 ಇಯರಿಂದ ಉದ್ಯೋಗ ಹುಡುಕ್ತಾ ಇದ್ದೋ, ನಾವು ಎಂ ಕಾಮ್ ಆಗಿದೆ. ಈ ಉದ್ಯೋಗ ಮೇಳದಿಂದ ನಮಗೆ ಪೀಪಲ್ ಎಡ್ಜನ್ ಅದರಲ್ಲಿ ನಮಗೆ ಉದ್ಯೋಗ ಆಗಿದೆ. ಅವರು ಆಫರ್ ಲೆಟರ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು KSTDC ಆ್ಯಂಡ್ ಥ್ಯಾಂಕ್ ಯು ಕರ್ನಾಟಕ ಗೌರ್ಮೆಂಟ್ ಸರ್. ಫಾಲ್ಕಾನ್ ಅನ್ನು ಕಂಪ್ಲೀಟ್ ಮಾಡಿದ್ವಿ, ಇನ್ನೊಂದು ಈಸ್ ಆಫ್ ಸ್ಮಾಲ್ ಫೈನಾನ್ಸ್ಗೊಂದು ಅಪ್ಲೈ ಮಾಡಿದ್ವಿ ಸರ್. 100 ಕಂಪನಿಗಳ ಪ್ರತಿನಿಧಿಗಳು ಉದ್ಯೋಗ ಮೇಳದ ಕುರಿತು ಮೆಚ್ಚುಗೆಯ ಮಾತನಾಡಿ ಕರ್ನಾಟಕ ಸರ್ಕಾರದ ಪ್ರಯತ್ನವನ್ನ ಹೊಗಳಿದರು. ಅವು ITI ಮತ್ತು ಡಿಪ್ಲೊಮೊ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇದಕ್ಕೆಲ್ಲ ಹೈರ್ ಮಾಡ್ತಾ ಇದ್ದೀವಿ. ಸೊ ರೆಸ್ಪಾನ್ಸ್ ಚೆನ್ನಾಗಿದೆ. ತುಂಬ ಸ್ಟೂಡೆಂಟ್ಸ್ ಬರ್ತಾಯಿದ್ದಾರೆ. ನಿನ್ನೆ ಬಂದಿದ್ದರು ತುಂಬ ಜನ, ಇವತ್ತು ತುಂಬ ಜನ ಬರ್ತಾಯಿದ್ದಾರೆ. ಎಲ್ಲ ಹೈಲಿ ಕ್ವಾಲಿಫೈಡ್ ಬರ್ತಾಯಿದ್ದಾರೆ. ಸೊ ಆ್ಯಕ್ಚುಲಿ ರೆಸ್ಪಾನ್ಸ್ ನೋಡಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಆರ್ಗನೈಸಿಂಗ್ ಇವೆಂಟ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಅಲ್ಲೇ ತುಂಬ ಜನ ಲಿಸ್ಟಲ್ಲೇ ತೊಗೊಂಡಿದ್ವಿ. ಸೊ ವಿತಿನ್ 1-2 ಡೇಸಲ್ಲಿ ಅವ್ರಿಗೆ ಆಫರ್ ಲೆಟರ್ಲ್ಲೇ ಕಳಿಸ್ತೀವಿ. ಸೊ ಎಲ್ಲರಿಗೂ ಒಂದು ಪ್ರಾಪರ್ ಪ್ಲಾಟ್ಫಾರ್ಮ್ ಇದು ಉದ್ಯೋಗ ಮೇಳ. ಬಂದು ಎಂಪ್ಲಾಯರ್ಸ್ಗೆ ಯೂಸ್ ಆಗುತ್ತೆ, ಸ್ಟೂಡೆಂಟ್ಸ್ಗಂತೂ ತುಂಬ ಯೂಸ್ ಆಗುತ್ತೆ. ಇಲ್ಲಿ ನೋಡಿದರೆ ಬಾಗಲಕೋಟೆಯಿಂದ ಬಂದಿದ್ದಾರೆ, ಜಮಖಂಡಿ ಎಲ್ಲ ರೀಸನಿಂದ ಬಂದಿದ್ದಾರೆ. ಸೊ ತುಂಬ ಹೆಲ್ಪ್ಫುಲ್ ಆಗ್ತಾಯಿದೆ, ಎಲ್ಲರೂ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗ್ತಿದೆ, ಕಂಪ್ನಿಯವ್ರಿಗೆ ಹೆಲ್ಪ್ಫುಲ್ ಆಗ್ತಾಯಿದೆ. ನಾವು ಈಗಿನ ಕಾಲದ ಕೆಲಸಗಳಿಗೆ ಯಾವ ಥರ ಸ್ಕಿಲ್ ಸೆಟ್ಸ್ ಬೇಕು ಅದ್ರ ಮೇಲೆ ಮಕ್ಕಳನ್ನೆಲ್ಲ ತಯಾರಿಸ್ತೀವಿ. KSDC ಕರ್ನಾಟಕ ಗೌರ್ಮೆಂಟ್ಗೆ ಖಂಡಿತ ಧನ್ಯವಾದ ಹೇಳಬೇಕು. ಮತ್ತು ಖುಷಿ ಆಗುತ್ತೆ ನಮಗೆ ಈ ಥರ ಇವೆಂಟಲ್ಲಿ ಭಾಗವಹಿಸಿದ್ದಕ್ಕೆ. ತುಂಬ ಜನ ಕೆಲಸ ಬೇಕಾಗಿರೋರು ಬಂದು ನಮ್ಮನ್ನು ಭೇಟಿಯಾದರು. ನಾವು ಸುಮಾರು ಜನಕ್ಕೆ ಆಫರ್ ಲೆಟರ್ ಮತ್ತು ಶಾರ್ಟ್ ಲಿಸ್ಟ್ ಲೆಟರ್ ಕೊಟ್ಟಿದ್ದೀವಿ. ಅದರಿಂದ ಮಕ್ಕಳಿಗೆ ಮತ್ತು ಕೆಲಸ ಹುಡುಕ್ತಾ ಇರೋರಿಗೆ ಹೆಲ್ಪ್ ಆಗತ್ತೆ. ಈ ಥರ ಭರ್ಜರಿ ಇವೆಂಟ್ನ KSDC ಮತ್ತು ಕರ್ನಾಟಕ ಗೌರ್ಮೆಂಟ್ ನಡೆಸಿದ್ದಕ್ಕೆ ತುಂಬ ಸಂತೋಷ ಆಗುತ್ತೆ. ಅದರಿಂದ ಭಾಳ ಜನ ಹುಡುಗರಿಗೆ ಮತ್ತು ಹುಡುಗಿರಿಗೆ ಹೆಲ್ಪ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ KSDC ಮತ್ತು ಕರ್ನಾಟಕ ಗವರ್ಮೆಂಟ್. ಸೊ ವಿ ಥ್ಯಾಂಕ್ಸ್ ಟು ದ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸೊ ವಿ ಗಾಟ್ ದ ಇನ್ವೈಟ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಈವೆಂಟ್ ಅಂಡ್ ಸೊ ದೇ ಫಾಲೋಡ್ ಅಸ್ ಅಂಡ್ ಮೇ ಬಿ ವಿ ಹ್ಯಾವ್ ಗಾಟ್ ದ ಕೈಂಡ್ ಆಫ್ ಎ ವೆರಿ ದ ಕೈಂಡ್ ಆಫ್ ಎ ಸ್ಪೆಷಲ್ ಇನ್ವಿಟೇಷನ್ ಅಂಡ್ ದೇರ್ ಆಸ್ ಅ ನಂಬರ್ ಆಫ್ ಕಾಸ್ ದೇ ಹ್ಯಾವ್ ಅರೇಂಜ್ಡ್. ಸೊ ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಲೈಕ್ ಓಕೆ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಈವೆಂಟ್. ಸೊ ವಿ ಸ್ಪೆಷಲಿ ಥ್ಯಾಂಕ್ಸ್ ಟು ಆಲ್ ದ ಆರ್ಗನೈಸರ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಈವೆಂಟ್ ಮ್ಯಾನೇಜರ್ಸ್ ಹೂ ಅವರ್ ಆರ್ಗನೈಸ್ ಸಚ್ ಎ ಬಿಗ್ ಈವೆಂಟ್ ಎಟ್ ದ ಪ್ಯಾಲೇಸ್ ಗ್ರೌಂಡ್ಸ್. ಆ್ಯಂಡ್ ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಆ್ಯಂಡ್ ಕರೆಂಟ್ಲಿ ವಿ ಆರ್ ಹೈರಿಂಗ್ ಲೈಕ್ ಓಕೆ ಆಲ್ಮೋಸ್ಟ್ 200+ ITI ಫಾರ್ ಅವರ್ ಜಿ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ವಿಚ್ ಇಸ್ ಬೇಸ್ಡ್ ಔಟ್ ಆಫ್ ಬ್ಯಾಂಗ್ಳೂರ್ ವೈಟ್ ಫೀಲ್ಡ್. ಸೊ ವಿ ಥ್ಯಾಂಕ್ಸ್ ಟು ಲೈಕ್ ಓಕೆ ಅಗೇನ್ ಒನ್ಸ್ ಅಗೇನ್ ಟು ಆಲ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದೇ ಆರ್ ಆರ್ಗನೈಸ್ಡ್ ವೆರಿ ವೆಲ್ ಆ್ಯಂಡ್ ದೇ ಆರ್ ಲೈಕ್ ಅಂಡರ್ಸ್ಟುಡ್ ಅವರ್ ರಿಕ್ವೈರ್ಮೆಂಟ್ ಆ್ಯಂಡ್ ದೇ ಹ್ ಅರೇಂಜ್ಡ್ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಫ್ರಮ್ ದ ಡಿಫ್ರೆಂಟ್ ದ ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ದೇ ಇನ್ಫಾರ್ಮ್ಡ್ ಆಲ್ ದೀಸ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ದೇ ಹವ್ ಕಮ್ ಆ್ಯಂಡ್ ರೀಚ್ಡ್ ಔಟ್ ಟು ಅಸ್. ಕರೆಂಟ್ಲಿ ವಿ ಆರ್ ಮೇಡ್ ಎ ಆಫರ್ ಆಲ್ಮೋಸ್ಟ್ 70-75 ಕ್ಯಾಂಡಿಡೇಟ್ಸ್ ಆಸ್ ಆಫ್ ನೌ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಲೈಕ್ ಓಕೆ ಕ್ಲೋಸ್ ಮೋರ್ ಆಫರ್ಸ್ ಇನ್ ದ ನೆಕ್ಸ್ಟ್ ಕಮಿಂಗ್ ಅಪ್ ಅವರ್ಸ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.